ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ರೈಲ್ವೆ ಗ್ರೂಪ್ ಡಿ ಎಕ್ಸಾಮ್ನ ಕುರಿತು ಮುಖ್ಯವಾದ ಪ್ರಶಸ್ತಿ ವಿಜೇತರುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇದು ಇದರ ಮೊದಲನೇ ಭಾಗವಾಗಿದೆ. ಹಾಗಾದರೆ ಬನ್ನಿ. ಎರಡು ಸಾವಿರದ 2017 ನೊಬೆಲ್ ಪ್ರಶಸ್ತಿಗಳು ಇಂತಿವೆ. ಭೌತ ವಿಜ್ಞಾನ ಕ್ಷೇತ್ರದಲ್ಲಿ ಬ್ಯಾರಿ ಬ್ಯಾರಿಷ್, ಕಿಫ್ ಥೋರ್ನ್, ರೈನರ್ ವೈಸ್ ಇವರು ಕಪ್ಪು ರಂಧ್ರಗಳ ಪರಸ್ಪರ ಡಿಕ್ಕಿ ಅಥವಾ ಅವುಗಳ ಸ್ಫೋಟದಿಂದ ಉಂಟಾಗುವ ಗುರುತ್ವಾಕರ್ಷಣೆ ಅಲೆಗಳ ಕುರಿತು ಅಧ್ಯಯನ ನಡೆಸಿದ್ದಕ್ಕಾಗಿ ಈ ಪುರಸ್ಕಾರ ದೊರೆತಿದೆ. ಅರ್ಥಶಾಸ್ತ್ರ ವಿಭಾಗದಲ್ಲಿ ರಿಚರ್ಡ್ ಥೇಲರ್, ರಸಾಯನ ವಿಜ್ಞಾನ ಕ್ಷೇತ್ರದಲ್ಲಿ ಸ್ವಿಟ್ಜರ್ಲೆಂಡ್ನ ಜಾಕಸ್ ಡಬೋಚಟ್, ಅಮೆರಿಕದ ಜೋಯಾ ಚಿಮ್ಫ್ಯಾಂಕ್, ಬ್ರಿಟನ್ನ ರಿಚರ್ಡ್ ಹೆಂಡರ್ಸನ್ ಇವರು ಜೀವಕೋಶಗಳನ್ನು ಮೂರು ಆಯಾಮಗಳಲ್ಲಿ ಸೆರೆಹಿಡಿಯುವ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಈ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಆಂತರಿಕ ಜೈವಿಕ ಗಡಿಯಾರ ಕುರಿತು ಸಂಶೋಧನೆ ನಡೆಸಿದ್ದಕ್ಕಾಗಿ ಅಮೆರಿಕದ ಜೆಫ್ರಿ ಸಿ ಹಾಲ್, ಮೈಕಲ್ ರಸ್ತಾಭಾಷಾ ಮತ್ತು ಮೈಕಲ್ ಡಬ್ಲ್ಯೂ ಯಂಗ್ ಅವರಿಗೆ ಈ ಪ್ರಶಸ್ತಿ ದೊರಕಿದೆ. ಸಾಹಿತ್ಯದ ಕ್ಷೇತ್ರದಲ್ಲಿ ಕಜುವೋ ಇಶಿಗುರು ಮತ್ತು ಶಾಂತಿ ಕ್ಷೇತ್ರದಲ್ಲಿ ಜಗತ್ತನ್ನು ಅಣ್ವಸ್ತ್ರ ಮುಕ್ತಗೊಳಿಸಲು ಶ್ರಮಿಸಿದ್ದಕ್ಕಾಗಿ ಐಕ್ಯಾನ್ ಸಂಘಟನೆಗೆ ಈ ಪ್ರಶಸ್ತಿ ದೊರಕಿದೆ. 2018-19 ಸಾಲಿನ ಪದ್ಮವಿಭೂಷಣ ಪ್ರಶಸ್ತಿಗೆ ಭಾಜನರಾದವರು ಸಂಗೀತ ನಿರ್ದೇಶಕ ಇಳಯರಾಜ, ಮಹಾರಾಷ್ಟ್ರದ ಗುಲಾಂ ಮುಸ್ತಾಫಾ ಖಾನ್ ಹಾಗೂ ಕೇರಳದ ಪಿ ಪರಮೇಶ್ವರನ್. ರಾಜ್ಯದ 9 ಸಾಧಕರು ಒಳಗೊಂಡಂತೆ ದೇಶದ 85 ಜನರಿಗೆ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮ ಪುರಸ್ಕಾರ ಲಭಿಸಿದೆ. ಇದರಲ್ಲಿ 3 ಜನರಿಗೆ ಪದ್ಮವಿಭೂಷಣ ಹಾಗೂ 9 ಜನರಿಗೆ ಪದ್ಮಭೂಷಣ ಮತ್ತು 73 ಜನರಿಗೆ ಪದ್ಮಶ್ರೀ ಪುರಸ್ಕಾರ ಲಭಿಸಿದೆ. ಮಹೇಂದ್ರ ಸಿಂಗ್ ಧೋನಿ ಹಾಗೂ ಪಂಕಜ್ ಅಡ್ವಾಣಿಗೆ ಪದ್ಮಭೂಷಣ ಲಭಿಸಿದೆ. ತುಮಕೂರು ಜಿಲ್ಲೆ ಪಾವಗಡ ನರಸಮ್ಮ ಹಾಗೂ ಜನಪದ ಕಲಾವಿದ ಇಬ್ರಾಹಿಂ ಸುತಾರರವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. 2018 ಆಸ್ಕರ್ ಪ್ರಶಸ್ತಿಗಳು ಇಂತಿವೆ. ಅತ್ಯುತ್ತಮ ಚಲನಚಿತ್ರ ದಿ ಶೇಪ್ ಆಫ್ ವಾಟರ್. ಅತ್ಯುತ್ತಮ ನಿರ್ದೇಶಕ ಗುಲೆರ್ಮೋ ಡೆಲ್ ಟೊರೊ ಇವರು ದಿ ಶೇಪ್ ಆಫ್ ವಾಟರ್ನ ನಿರ್ದೇಶಕರಾಗಿದ್ದಾರೆ. ಹಾಗೂ ಅತ್ಯುತ್ತಮ ಕಲಾವಿದ ಗ್ಯಾರಿ ಓಲ್ಡ್ಮ್ಯಾನ್ ಇವರ ಡಾರ್ಕೆಸ್ಟ್ ಆರ್ ಚಲನಚಿತ್ರದ ಅಭಿನಯಕ್ಕಾಗಿ ಈ ಪ್ರಶಸ್ತಿ ದೊರಕಿದೆ. ಹಾಗೂ ಅತ್ಯುತ್ತಮ ಕಲಾವಿದೆ ಫ್ರಾನ್ಸಸ್ ಮ್ಯಾಕ್ಡೋರ್ಮಂಡ್ ಇವರು ತ್ರೀ ವಿಲಿಯರ್ಸ್ ಔಟ್ಸೈಡ್ ಎಬ್ಬಿಂಗ್ ಚಿತ್ರದ ನಟನೆಗಾಗಿ ಈ ಪ್ರಶಸ್ತಿ ದೊರಕಿದೆ. ಅತಿ ಹೆಚ್ಚು ನಾಮಿನೇಟ್ ಆದ ಚಿತ್ರವೆಂದರೆ ದಿ ಶೇಪ್ ಆಫ್ ವಾಟರ್. ಇದು 13 ಸಾರಿ ನಾಮಿನೇಟ್ ಆಗಿದೆ. ಹಾಗೂ ಅತ್ಯಂತ ಹೆಚ್ಚು ಬಾರಿ ಪ್ರಶಸ್ತಿಯನ್ನು ತೆಗೆದುಕೊಂಡ ಚಲನಚಿತ್ರವು ಕೂಡ ದಿ ಶೇಪ್ ಆಫ್ ವಾಟರ್ ಆಗಿದೆ. ಇದು 4 ಬಾರಿ 4 ಪ್ರಶಸ್ತಿಗಳನ್ನು ತಂದಾಗಿಸಿಕೊಂಡಿದೆ. 2017 ಸಾಹಿತ್ಯ ಅಕಾಡೆಮಿ ಪುರಸ್ಕಾರವು ಯಾರಿಗೆ ಲಭಿಸಿದೆ? ರಮೇಶ್ ಕುಂತಲ್ ಮೇದ್ ಇವರ ಹಿಂದಿ ಕೃತಿಯಾದ ವಿಶ್ವ ಮಿಥಿಕ್ ಸರಿತ್ ಸಾಗರ್ ಕೃತಿಗೆ ಲಭಿಸಿದೆ. ಹಾಗೂ ಮಮಂಗ್ ದಾಯಿ ಬ್ಲ್ಯಾಕ್ ಹಿಲ್ಸ್ ಎಂಬ ಇಂಗ್ಲಿಷ್ ಕೃತಿಗೆ ಈ ಪುರಸ್ಕಾರ ದೊರಕಿದೆ. 2018 ಅಶೋಕ್ ಚಕ್ರ ಪ್ರಶಸ್ತಿಯು ಯಾರಿಗೆ ಲಭಿಸಿದೆ? ಜ್ಯೋತಿ ಪ್ರಕಾಶ್ ನಿರಾಲ. ಯಶ್ ಚೋಪ್ರಾ ಮೆಮೋರಿಯಲ್ ಅವಾರ್ಡ್ ಯಾರಿಗೆ ಲಭಿಸಿದೆ? ಆಶಾ ಭೋಸ್ಲೆ. 65ನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಎಂಬ ಹಿರಿಮೆಗೆ ಪಾತ್ರವಾದ ಚಲನಚಿತ್ರದ ಹೆಸರೇನು? ನಂಜುಂಡೇಗೌಡ ನಿರ್ದೇಶನದ ಹೆಬ್ಬಟ್ ರಾಮಕ್ಕ. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ನಟ ದಿವಂಗತ ವಿನೋದ್ ಖನ್ನಾರವರಿಗೆ ಚಿತ್ರರಂಗದ ಸರ್ವಶ್ರೇಷ್ಠ ಗೌರವವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಜೆಎಂ ಪ್ರಹ್ಲಾದ್ ಬರೆದ ಮಾರ್ಚ್ 22 ಚಿತ್ರದ ಮುತ್ತು ರತ್ನದ ಪ್ಯಾಟೆ ಹಾಡಿಗೆ ಅತ್ಯುತ್ತಮ ಗೀತ ರಚನೆ ಪ್ರಶಸ್ತಿ ದೊರಕಿದೆ. ಅಭಯ ಸಿಂಹ ನಿರ್ದೇಶನದ ಪಡ್ಡಾಯಿಗೆ ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ದೊರಕಿದೆ. ಮಾಂ ಚಿತ್ರದ ನಟನೆಗಾಗಿ ದಿವಂಗತ ಶ್ರೀದೇವಿರವರನ್ನು ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ನಾಗಕೀರ್ತನ್ ಚಿತ್ರದ ಅಭಿನಯಕ್ಕಾಗಿ ರಿಧಿ ಸೇನ್ಗೆ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ನೀಡಲಾಗಿದೆ. ನಾಗಕೀರ್ತನ್ ಚಿತ್ರದ ಅಭಿನಯಕ್ಕಾಗಿ ರಿಧಿ ಸೇನ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ ನೀಡಲಾಗಿದೆ. ಇರಾದ ಚಿತ್ರದ ನಟನೆಗಾಗಿ ದಿವ್ಯಾ ದತ್ಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ನೀಡಲಾಗಿದೆ. 2017 ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ದೊರೆಯಿತು? ಉತ್ತರ, ಹಿಂದಿ ಸಾಹಿತಿ ಮತ್ತು ಲೇಖಕಿ ಕೃಷ್ಣ ಸೊಪ್ತಿ. ಇವರ ಪ್ರಸಿದ್ಧ ಕೃತಿಗಳು ಜಿಂದಗಿನಾಮ ಮತ್ತು ದಾರ್ಸೆ ಬಿಚ್ಚುಡಿ. 2017 ವಿಶ್ವಸುಂದರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ, ಭಾರತದ ಮಾನ್ಸಿ ಚಿಲ್ಲರ್. ಮಾನ್ಸಿ ಚಿಲ್ಲರ್ ಅವರು ಭಾರತದ ಪರವಾಗಿ ವಿಶ್ವಸುಂದರಿಯಾಗಿ ಆಯ್ಕೆಯಾದವರಲ್ಲಿ 6ನೆಯವರು. ಭಾರತದ ಮಾಜಿ ವಿಶ್ವಸುಂದರಿಯರು 1966 ರಿಟಾ ಫರಿಯಾ, 1994 ಐಶ್ವರ್ಯ ರೈ, 1997 ಡಯಾನಾ ಹೆಡನ್, 1999 ಯುಕ್ತಾ ಮುಖಿ ಹಾಗೂ 2000 ಪ್ರಿಯಾಂಕಾ ಚೋಪ್ರಾರವರು ಆಯ್ಕೆಯಾಗಿದ್ದರು. ಗೋವಾದಲ್ಲಿ ನಡೆಯುವ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ, ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್. ಇವರಿಗೆ ಒಟ್ಟು 4 ರಾಷ್ಟ್ರ ಪ್ರಶಸ್ತಿ ಹಾಗೂ 15 ಫಿಲ್ಮ್ಫೇರ್ ಪ್ರಶಸ್ತಿಗಳು ದೊರಕಿವೆ.
2017 ಇಂದಿರಾಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್. 2017 ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ವಿಜೇತರು ಯಾರು? ಉತ್ತರ, ದಕ್ಷಿಣ ಆಫ್ರಿಕಾದ ಜೋಲಾನಿ ಟೆಟೆ. ಜೋಲಾನಿರವರು ಅವರದೇ ದೇಶದವರಾದ ಸಿಬೋನಿಸೋ ಕೊನ್ಯಾರವರನ್ನು 11 ಸೆಕೆಂಡ್ಗಳಲ್ಲಿ ಸೋಲಿಸುವುದರ ಮೂಲಕ ಬ್ಯಾಂಟಮ್ ವೇಟ್ ವಿಭಾಗದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದರು. ಈ ಮೂಲಕ ಡ್ಯಾನಿಯಲ್ ಜಿಮ್ನೆಜ್ ರವರ 17 ಸೆಕೆಂಡ್ಗಳ ದಾಖಲೆಯನ್ನು ಮುರಿದರು. 2017 ಸರಸ್ವತಿ ಸಮ್ಮಾನ ಪ್ರಶಸ್ತಿ ಯಾರಿಗೆ ಲಭಿಸಿದೆ? ಉತ್ತರ, ಶಿತಾಂಶು ಯಶ್ ಚಂದ್ರ. ಶಿತಾಂಶುರವರು ವಖಾರ ಕವನ ಸಂಕಲನಕ್ಕೆ ಈ ಪ್ರಶಸ್ತಿ ಲಭಿಸಿದೆ. ಮ್ಯಾನ್ ಆಫ್ ಬುಕರ್ ಇಂಟರ್ನ್ಯಾಷನಲ್ ಅವಾರ್ಡ್ ಯಾರಿಗೆ ಲಭಿಸಿದೆ? ಉತ್ತರ, ಓಲ್ಗಾ ಟೊಕ್ಜುಕ್ ಮತ್ತು ಜೆನಿಫರ್ ಕ್ರಾಫ್ಟ್ರವರಿಗೆ. 75ನೇ ಗ್ಲೋಬಲ್ ಪ್ರಶಸ್ತಿಯ ಉತ್ತಮ ಚಲನಚಿತ್ರ ವಿಭಾಗದ ವಿಜೇತ ಚಿತ್ರ ಯಾವುದು? ಉತ್ತರ, 3 ಬಿಲ್ಬೋರ್ಡ್ಸ್ ಔಟ್ಸೈಡ್ ಎಬಿಂಗ್ ಮಿಸೌರಿ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.